ಕಥಾ ಸೌರಭ ಮಾಲಿಕೆಯಲ್ಲಿ ಮನೋಹರ ಕಥೆಗಳನ್ನು ಆಲೈಸ್ತಾ ಇದ್ದೇವೆ. ಈ ಹೊತ್ತು ಹೇಡಿಗಳಿಗೆ ಸದಾ ಸಾವು ಅನ್ನುವ ಒಂದು ಕಥೆಯನ್ನು ಕೇಳೋಣ. ಒಂದು ಸಲ ಒಂದು ಹೆದರಿಕೆಯ ಸ್ವಭಾವ ಉಳ್ಳತಕ್ಕಂತಹ ಮೊಲ ತನ್ನ ಪೊದೆಯ ಬಳಿ ಬಹಳ ಯೋಚನೆ ಮಾಡಿಕೊಂಡು ಕೂತಿತ್ತು. ಪಕ್ಕದಲ್ಲಿ ಹೋಗತಕ್ಕಂತಹ ಬೇರೆ ಪ್ರಾಣಿಗಳು ಇದರ ದುಃಖವನ್ನು ನೋಡಿ ಕೇಳಿದು, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀಯಾ, ಏನು ಕಾರಣ, ಏನು ಸಮಾಚಾರ ಅಂತ ಕೇಳಿದ್ವು. ಆಗ ಮೊಲ ಹೇಳ್ತು, ಅಯ್ಯೋ ಕಷ್ಟ ಅನ್ನತಕ್ಕಂತಹ ಮೋಡ ತಲೆ ಮೇಲೆ ಸುತ್ತಾಡ್ತಾ ಇದೆ. ಯಾಕೆ ನಿಮ್ಗೆ ಯಾರಿಗೂ ಏನೂ ಅರ್ಥ ಆಗ್ತಾನೇ ಇಲ್ವಾ? ನೀವು ಯಾಕೆ ಇದನ್ನೆಲ್ಲ ತಿಳ್ಕೊಳ್ತಾ ಇಲ್ಲ? ಈ ಆಕಾಶ ಯಾವಾಗ ಬೇಕಾದ್ರೂ ನಾವು ಈ ತಾಪತ್ರಯದಲ್ಲಿ ಹೇಗೆ ಇದೆ ಅಂದರೆ, ಈ ಕಷ್ಟ ಅನ್ನತಕ್ಕಂಥದ್ದು ನಮ್ಮ ತಲೆ ಮೇಲೆ ಸುತ್ತುತ್ತಾ ಇದೆ. ಅದು ಮಿಂಚಿನ ಹಾಗೆ ಯಾವಾಗ ಬೇಕಾದರೂ ಬಿದ್ದುಬಿಡುದು. ನಿಮಗೆಲ್ಲ ನೀವೆಲ್ಲ ಚೆನ್ನಾಗಿ ಯೋಚನೆ ಮಾಡಿ, ಯಾಕೆ ಅಂದರೆ ಈ ಕಷ್ಟದಿಂದ ನಾವು ಹೇಗೆ ತಪ್ಪಿಸ್ಕೋಬೇಕು, ಉಳಿಬೇಕು ಅನ್ನೋದ್ರ ಕಡೆ ನೀವೆಲ್ಲರೂ ಗಮನ ಕೊಡಬೇಕು. ಅದು ಬಿಟ್ಬಿಟ್ಟಿದ್ದೀರಲ್ಲ, ಎಲ್ಲರೂ ಸುಮ್ಮನೆ ಇದ್ದೀರಲ್ಲ ಅಂತ ಹೇಳಿತು. ಈಗ ಎಲ್ಲ ಪ್ರಾಣಿಗಳು ಗಂಭೀರವಾಯಿತು. ಎಲ್ಲದಕ್ಕೂ ಇದೇನಪ್ಪ ಇಂತಹ ದೊಡ್ಡ ವಿಪತ್ತು ನಮಗೆ ಬರ್ತಾ ಇದೆ ಎನ್ನುವ ಒಂದು ಕಲ್ಪನೆಯನ್ನೇ ಅದು ಹೇಳಿದ್ದನ್ನು ಕೇಳಿಸ್ಕೊಂಡ್ಬಿಟ್ಟೇನೆ ಎಲ್ಲರಿಗೂ ಒಂದು ರೀತಿ ಭಯ ಪ್ರಾರಂಭ ಆಗೋಯಿತು. ಅವುಗಳು ಆ ಮೊಲವನ್ನು ಕೇಳಿದವು, ಹೋಗ್ಲಿ ಕೊನೆಗೆ ಏನು ಸಮಾಚಾರ ಅಂತ ಹೇಳಪ್ಪ, ಯಾವ ವಿಪತ್ತು ಅಂತನಾದ್ರೂ ಹೇಳು ಅಂತ ಕೇಳಿದವು. ಆಗ ಮೊಲ ದಡ 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 ಅಂತ ಅದ್ರ ಎದೆ ಹೊಡ್ಕೋತಾ ಇದೆ ಗಾಬರಿಯಿಂದ. ಅದು ತನ್ನನ್ನು ತಾನು ಬಹಳ ಸಂಭಾಲಿಸ್ಕೊಂಡು ಸಮಾಧಾನ ಮಾಡ್ಕೊಂಡು ಪ್ರಾರಂಭ ಮಾಡ್ತು. ಅಯ್ಯೋ ಇಷ್ಟು ದೊಡ್ಡ ಆಕಾಶ ನಮ್ಮ ತಲೆ ಮೇಲೆ ವ್ಯಾಪಿಸ್ಕೊಂಡಿದೆ, ಹರಡಿದೆ. ಅದಕ್ಕೆ ತೂಕ ಎಷ್ಟಪ್ಪ, ಅದರ ಭಾರ ಎಷ್ಟು ಅನ್ನತಕ್ಕಂಥದ್ದು ಕೂಡ ಗೊತ್ತಿಲ್ಲ ನಮಗೆ. ಎಷ್ಟೊಂದು ನಕ್ಷತ್ರದ ಸಮೇತ ಈ ದೊಡ್ಡ ಭಾರಿ ಆಕಾಶ ಯಾವಾಗ ಬೇಕಾದ್ರೂ ನಮ್ಮ ತಲೆ ಮೇಲೆ ಬಿದ್ದು ಹೋಗೋದಕ್ಕೆ ಸಾಧ್ಯತೆ ಇದೆ. ಹೇಗಪ್ಪ ಅಂತ ಹೇಳಿದ್ರೆ, ಅದೇನಾರು ಬಿದ್ದಗಿದ್ದು ಹೋದರೆ ನಾವೆಲ್ಲ ಜಜ್ಜಿ ಬಜ್ಜಿ ಅಜ್ಜಿ ಬಜ್ಜಿ ಆಗ್ಬಿಡ್ತೀವಿ. ಯಾಕೆ ನಿಮ್ಗೆ ಇದನ್ನೆಲ್ಲ ನಾನು ಹೇಳಿದ್ರೆ ಇದ್ರ ಬಗ್ಗೆ ಎಲ್ಲ ನಿಮಗೆ ಭಯ ಆಗ್ತಾ ಇಲ್ವಾ ಅಂತ ಕೇಳ್ತು. ಮತ್ತೆ ಅದು ಮುಂದುವರೆಸಿ ಹೇಳ್ತು, ಅಯ್ಯೋ ಈ ಭೂಮಿ ಇದೆಯಲ್ಲ ಅದಕ್ಕೆ ತಾನೇ ಏನು ಆಧಾರ ಇದೆ, ಅದು ಏನಿಲ್ಲ ಜೋತಾಡ್ತಾ ಇದೆ ಕೆಳಗಡೆ, ಅದು ಊರ್ಗೋಲ್ ಕೂಡ ಇಲ್ಲ ಅದಕ್ಕೆ, ಗೊತ್ತಿಲ್ಲ ಯಾವಾಗ ಇದು ಕೆಳಗಡೆಗೆ ಇಳಿದು ಹೋಗ್ಬಿಡುತ್ತೋ. ಒಂದು ವೇಳೆ ಹಾಗೇನಾರ ಇಳಿದಾಗ್ಬಿಟ್ರೆ ನಾವು ಕೂಡ ಪಾತಾಳಕ್ಕೆ ಹೊರಟೋಗ್ಬಿಡ್ತೀವಲ್ಲ. ನೋಡ್ತಿಲ್ವ ಈಗಾಗ್ಲೇ ಭೂಮಿ ಮೇಲೆ ಈಗಲೇ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ತಿನ್ನಕ್ಕೆ ಒಳ್ಳೆ ಆಹಾರ ಸಿಗುತ್ತಾ ಇಲ್ಲ, ಆಹಾರದ ಕೊರತೆ ಪ್ರಾರಂಭ ಆಗಿದೆ. ಒಂದು ವೇಳೆ ಇದೇ ಥರ ಭೂಮಿನೂ ಒಳಗೆ ಹೋಗ್ತಾ ಇದ್ದರೆ ನಾವು ಕ್ರಮೇಣ ಹಸಿವಿನಿಂದ ಸಾಯ್ಬೇಕಾಗುತ್ತೆ, ನಮಗೆ ಬೇರೆ ಗತಿನೇ ಇರೋದಿಲ್ಲ ಅಂತ. ಆಗ ಅಲ್ಲಿ ಸೇರಿದಂಥ ಎಲ್ಲ ಪ್ರಾಣಿಗಳು ಇದರ ಮಾತನ್ನು ಕೇಳಿ, ಅಯ್ಯೋ ಏನೋ ವ್ಯರ್ಥವಾಗಿ ಮಾತಾಡ್ತಾ ಇದೆ ಅಂತ ಹೇಳಿ, ಕೇಳಿನೂ ಕೇಳದೆ ಇರೋ ಥರ ಏನಾರ ಹೇಳ್ಕೊಂಡು ಹೋಗಲಿ ಬಿಡು, ಇದೇನೋ ಗೊಣಗುತ್ತಾ ಇದೆ ಅಂದ್ಕೊಂಡು ಸುಮ್ಮನೆ ಆಯಿತು. ಕೆಲವು ಪ್ರಾಣಿಗಳು ಹೇಳಕ್ಕೆ ಶುರು ಮಾಡಿದ್ವು, ಅಯ್ಯೋ ವಿಪತ್ತಿನ ಸಮಯ ಬಂದಾಗ ಏನಾದರೂ ಒಂದು ಕಷ್ಟ ಬಂತು ಅನ್ನೋ ಆಗ ನೋಡ್ಕೊಳ್ಳೋಣ ಬಿಡು, ಆವಾಗ ಏನಾರ ಪ್ಲ್ಯಾನ್ ಮಾಡ್ಕೊಳ್ಳೋಣ ಬಿಡು, ಈಗಲೇ ಯಾತಕ್ಕೆ ಇದಕ್ಕೆಲ್ಲ ಇಷ್ಟೊಂದು ಯೋಚನೆ ಮಾಡೋದು, ಮೂರ್ಖತನ ಆಗುತ್ತೆ ಅಂತ ಇನ್ನು ಕೆಲವು ಪ್ರಾಣಿಗಳು ಹೇಳಿದ್ವು. ಆದರೆ ಎಲ್ಲ ಪ್ರಾಣಿಗಳಿಗೂ ಒಂದು ರೀತಿಯ ತಲೆನಲ್ಲಿ ಹುಳು ಬಿಟ್ಟಂಗೆ ಏನೋ ಒಂದು ಶಂಕೆ ಅನ್ನತಕ್ಕಂಥದ್ದು ಪ್ರಾರಂಭವಾಯಿತು. ಅವರೂ ಸಹ ಈ ಮೊಲದ ಥರನೇ ಹೆದರ್ಕೊಂಡು, ನಾವು ಹೆಂಗಪ್ಪ ಉಳ್ಕೊಳ್ಳೋದು, ನಾವೇನಪ್ಪ ಮಾಡೋದು, ಹೆಂಗೆ ತಪ್ಪಿಸ್ಕೊಳ್ಳೋದು ಅನ್ನೋ ಉಪಾಯನೇ ಯೋಚಿಸ್ಕೊಂಡು ಪ್ರಾರಂಭ ಮಾಡಿದ್ವು. ಅವುಗಳ ನಡತೆನೆ ಬದಲಾಯಿಸ್ಕೊಂಡ್ಬಿಡ್ತು. ಒಂದು ರೀತಿ ಪಕ್ಷಿಗಳಿತ್ತು, ಅವು ಏನು ಮಾಡಿದ್ವು, ಆಕಾಶದ ಕಡೆ ಕಾಲು ಹಾಕ್ಕೊಂಡು ಮಾಡಕ್ಕೊಳ್ಳೋಕೆ ಶುರು ಆಯಿತು. ಒಂದು ವೇಳೆ ಆಕಾಶ ಬಿದ್ದರೆ ನನ್ನ ಕಾಲಿನಲ್ಲೇ ನಾನು ತಡೆದು ಬಿಡ್ತೀನಿ ಅದನ್ನ, ನನ್ನ ಮೇಲೆ ಬೀಳದಂಗೆ ಅಂತ ಅಂದ್ಕೊಂತು. ಅಷ್ಟು ದೊಡ್ಡ ಭಾರನ ತನ್ನ ಕಾಲ ಮೇಲೆ ತಡೆಯೋಕ್ಕಾಗತ್ತಾ ಅಂತ ಕೂಡ ಅದು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೇನೋ ಹಾಗೆ ಅನ್ನಿಸ್ಬಿಡ್ತು. ಸರಿ ಕೋತಿ
ಎಷ್ಟು ಸಲ ಮರ ಹತ್ತುತ್ತೋ ಎಷ್ಟು ಸಲ ಮರ ಇಳಿತೋ, ಅದಕ್ಕೇನು ಭಯ ಅಂದರೆ ಯಾವಾಗ ಭೂಮಿ ಒಳಗಡೆಗೆ ಹೊರಟೋಗ್ಬಿಡುತ್ತೋ ಅಂತ ಅನ್ಕೊಂತಾನೆ ಇತ್ತು. ಅದಕ್ಕೋಸ್ಕರ ಮರದ ಮೇಲೆ ಹತ್ತತ್ತು ಕೂತ್ಕೋತಿತ್ತು, ಮರದ ಕೆಳಗೆ ಇಳಿಯಕ್ಕೆ ಹೆದರ್ಕೋತಾ ಇತ್ತದು. ಮತ್ತೆ ಇನ್ನೊಂದು ಪಕ್ಷಿ ಏನು ಮಾಡಿತು, ಅದು ಮಣ್ಣು ತಿನ್ನೋ ಅಭ್ಯಾಸ ಬೆಳೆಸ್ಕೊಂತು. ಯಾಕಪ್ಪ ಅಂದರೆ ಈ ಮೊಲ ಹೇಳಿದಂಗೆ ಆಹಾರ ಎಲ್ಲ ಈ ಭೂಮಿನಲ್ಲಿ ಖಾಲಿ ಆಗಿಬಿಟ್ರೆ ಜೀವನ ಕಲಿಬೇಕಲ್ಲ, ಅದಕ್ಕೋಸ್ಕರ ನಾನು ಮಣ್ಣು ಅದನ್ನು ಈಗಲೇ ಕಲ್ತ್ಕೊಂಡ್ಬಿಡ್ತೀನಿ ಅಂತ ಮಣ್ಣು ಮುಖಕ್ಕೆ ಶುರು ಮಾಡಿತು. ಹೇಳ್ತಾರೆ ಕೆಲವರು ಇಷ್ಟೆಲ್ಲ ಆದರೂ ಇನ್ನೂ ಆ ಮೊಲದ ಹಿಂದೆಯೇ ಅದನ್ನೇ ಅನುಸರಿಸಿ ಅದರ ಮಾತಿನಂತೆಯೇ ನಡ್ಕೊತಾ ಇದ್ದವು. ಹೇಗೆ ಅಂದರೆ ಚಿತೆ ಒಂದೇ ಸಲ ಮನುಷ್ಯನ ಸುಡುತ್ತೆ, ಚಿಂತೆ ಅನ್ನತಕ್ಕಂಥದ್ದು ಮನುಷ್ಯ ಇರುವಾಗಲೇ ಯಾರೇ ಇರಲಿ ಇರುವಾಗಲೇ ಅವರ ಜೀವನವನ್ನೇ ಸುಟ್ಟು ನಾಶ ಮಾಡಿಬಿಡುತ್ತೆ. ಆದ್ದರಿಂದ ಚಿತೆಗಿಂತಲೂ ಚಿಂತೆನೆ ಅತಿ ಕೆಟ್ಟದ್ದು, ಈ ಮೊಲದ ಊಹಾಪೋಹಗಳಿಂದ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳೋದ್ರ ಜೊತೆಗೆ ಅದು ತನ್ನ ಜೊತೆಯಲ್ಲಿ ಇದ್ದಂತಹ ಬೇರೆ ಪ್ರಾಣಿಗಳಿಗೂ ಹೆದರಿಸಿ ಇಟ್ಬಿಡ್ತು, ತಾನೂ ನೆಮ್ಮದಿಯಾಗಿರಲಿಲ್ಲ, ತನ್ನ ಸುತ್ತಮುತ್ತ ಇರೋರನ್ನು ನೆಮ್ಮದಿಯಾಗಿ ಇರೋಕ್ಕೆ ಬಿಡಲಿಲ್ಲ. ಬರೀ ಕಪೋಲ ಕಲ್ಪಿತ ಊಹೆಗಳಲ್ಲೇ ಭಯ ಪಟ್ಕೊಂಡು ಸಾಯತಕ್ಕಂಥವರು ಬೇಕಾದಷ್ಟು ಜನ ಇರ್ತಾರೆ ಅಂತ ಚಿತ್ತಭ್ರಮೆ ಅನೇಕರಿಗೆ ಉಂಟು. ಹಾಗೆ ಆ ಥರ ನಾವು ಯೋಚನೆ ಮಾಡಿ ಕಾಲ ಕಳೀಬಾರ್ದು, ಯಾವುದಕ್ಕೂ ನೆಮ್ಮದಿಯಾಗಿರೋದನ್ನು ತಿಳ್ಕೋಬೇಕು ಕಲ್ತ್ಕೋಬೇಕು, ಹಾಗಿಲ್ಲ ಅಂದರೆ ನಮ್ಮ ಬದುಕು ದುಸ್ತರವಾಗುತ್ತೆ ಅಂತ ಈ ಒಂದು ಕಥೆ ನಮಗೆ ನಿದರ್ಶನವನ್ನು ಕೊಡ್ತಾ ಇದೆ. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್, ಪುನಃ ಭೇಟಿಯಾಗೋಣ. ನಮಸ್ಕಾರ.